ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಕರಾವಳಿ ಸ್ವಾದ. ಇವತ್ತಿನ ವಿಡಿಯೋದಲ್ಲಿ ಕೇಸರಿ ಬಾತ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಸಾಫ್ಟಾಗಿ ನೋಡಿ, ಈ ರೀತಿ ಈಸಿಯಾಗಿ ಮಾಡ್ಕೋಬಹುದು. ಬಾಯಲ್ಲಿಟ್ಟರೆ ಕರ್ಗೋಗ್ಬಿಡುತ್ತೆ, ಅಷ್ಟು ಸಾಫ್ಟಾಗಿರುತ್ತೆ. ಬೆಳಿಗ್ಗೆಯಿಂದ ಸಂಜೆವರೆಗೆ ಇಟ್ಟರೂ ಗಟ್ಟಿಯಾಗಲ್ಲ. ಬನ್ನಿ, ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ನಾನಿಲ್ಲಿ 1/4 ಕಪ್ ಆಗುವಷ್ಟು ಬಿಸಿ ಹಾಲನ್ನು ತೊಗೊಂಡಿದ್ದೀನಿ. ಅದರಲ್ಲಿ ಸ್ವಲ್ಪ ಕೇಸರಿ ದಳನ ಹಾಕೋತಾ ಇದ್ದೀನಿ. ಇದು ಆಪ್ಷನಲ್, ಇದ್ದರೆ ಹಾಕ್ಕೊಳ್ಳಿ, ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ. ಇದರ ಬದಲು ನೀವು ಫುಡ್ ಕಲರ್ ಅಥವಾ ಅರಿಶಿನ ಪೌಡರ್ ಕೂಡ ಯೂಸ್ ಮಾಡಬಹುದು. ಬಿಸಿ ಹಾಲಿಗೆ ಹಾಕ್ಕೊಳ್ಳೋದ್ರಿಂದ ಕಲರ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಇದನ್ನು ಇವಾಗ ಹಾಗೆ ಸೈಡಲ್ಲಿಟ್ಟು ಕೇಸರಿ ಬಾತ್ ಮಾಡಲಿಕ್ಕೆ ನೀರನ್ನು ಬಿಸಿ ಮಾಡಲಿಕ್ಕೆ ಇಡ್ತಾ ಇದ್ದೀನಿ. 1/2 ಕಪ್ ಆಗುವಷ್ಟು ನೀರು ಹಾಕೋತಾ ಇದ್ದೀನಿ. 1 ಕಪ್ ರವೆಗೆ 1/2 ಕಪ್ ಆಗುವಷ್ಟು ನೀರು ಹಾಕ್ಕೊಂಡ್ರೆ ಪರ್ಫೆಕ್ಟ್ ಆಗಿ ಬರುತ್ತೆ. ಇದನ್ನು ಇವಾಗ ಕುದಿಲಿಕ್ಕಿಟ್ಟು ನೆಕ್ಸ್ಟ್ ರವೆನ ಹುರ್ಕೊಳ್ಳೋಣ. ಸ್ಟೋವ್ ಮೇಲೆ ಕಡಾಯಿ ಇಟ್ಟು 1 ಕಪ್ ಆಗುವಷ್ಟು ಚಿರೋಟ್ ರವೆನ ಹಾಕೋತಾ ಇದ್ದೀನಿ. ಚಿರೋಟ್ ರವೆ ಬದಲು ಉಪ್ಪಿಟ್ಟು ಮಾಡೋ ಮೀಡಿಯಂ ರವೆ ಬರುತ್ತಲ್ಲ, ಅದನ್ನು ಕೂಡ ಯೂಸ್ ಮಾಡಬಹುದು. ನಂತರ ಸ್ವಲ್ಪ ಗೋಡಂಬಿ ಮತ್ತು 5 ಲವಂಗನ ಹಾಕೋತಾ ಇದ್ದೀನಿ. ಲವಂಗ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ. ರವೆ ಹುರಿಲಿಕ್ಕೆ ತುಪ್ಪನ ಹಾಕೋಬೇಕು. ನಾನಿಲ್ಲಿ 1 ಕಪ್ ರವೆಗೆ 1 ಕಪ್ ಆಗುವಷ್ಟು ತುಪ್ಪ ತಗೊಂಡಿದ್ದೀನಿ. ಮೊದಲಿಗೆ 1/4 ಕಪ್ ಆಗುವಷ್ಟು ತುಪ್ಪನ ಹಾಕಿ ರವೆನ ಚೆನ್ನಾಗಿ ಹುರ್ಕೋಬೇಕು. ತಗೊಂಡಿರೋ 1 ಕಪ್ ತುಪ್ಪದಲ್ಲಿ 1/4 ಕಪ್ ಆಗುವಷ್ಟು ತುಪ್ಪನ ಇವಾಗ ಹಾಕ್ಕೊಂಡಿದ್ದೀನಿ. ಇನ್ನು ಮಿಕ್ಕಿದ್ದು ಆಮೇಲೆ ಕೊನೆಗೆ ಸೇರಿಸ್ಕೋತೀನಿ. ಗ್ಯಾಸ್ನ ಲೋ ಫ್ಲೇಮಲ್ಲಿಟ್ಟು ರವೆನ ಚೆನ್ನಾಗಿ ಹುರ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಫ್ಲೇಮನ ಜಾಸ್ತಿ ಇಟ್ಕೊಳ್ಳಿಕ್ಕೆ ಹೋಗಬೇಡಿ, ಸೀದೋಗ್ಬಿಡುತ್ತೆ. ಗೋಡಂಬಿ ಮತ್ತು ರವೆ ಎರಡನ್ನೂ ಒಟ್ಟಿಗೆ ಹಾಕಿ ಹುರ್ಕೋತಾ ಇದ್ದೀನಿ. ರವೆ ಹುರಿತಾ ಹೋದ ಹಾಗೆ ಗೋಡಂಬಿ ಕೂಡ ಚೆನ್ನಾಗಿ ಫ್ರೈ ಆಗುತ್ತೆ. ಎಷ್ಟು ಚೆನ್ನಾಗಿ ರವೆನ ಹುರ್ಕೋತೀವೋ ಕೇಸರಿ ಬಾತ್ ಅಷ್ಟು ಸೂಪರ್ ಆಗಿ ಬರುತ್ತೆ. 2-3 ನಿಮಿಷ ಸ್ವಲ್ಪ ರವೆನ ಫ್ರೈ ಮಾಡಿಕೊಂಡು ನಂತರ ಒಣದ್ರಾಕ್ಷಿನ ಹಾಕೋತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಫ್ಲೇಮನ ಜಾಸ್ತಿ ಇಟ್ಕೊಳ್ಳಿಕ್ಕೆ ಹೋಗ್ಬೇಡಿ. ನೋಡಿ, ಈ ರೀತಿ ಕೈಯಾಡಿಸ್ತಾನೆ ಹುರ್ಕೋಬೇಕು, ಇಲ್ಲಾಂದ್ರೆ ತಳದಲ್ಲಿ ಸೀದೋಗ್ಬಿಡತ್ತೆ. ಈ ರೀತಿ ಹುರಿತಾ ಹೋದ ಹಾಗೆ ರವೆ ಸ್ವಲ್ಪ ಅರಳ್ಕೊಂಡು ತುಪ್ಪದಲ್ಲಿ ಹುರಿದಿರೋ ಘಮ ಬರುತ್ತೆ, ಅಷ್ಟರ ತನಕ ರವೆನ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ರವೆನ ಚೆನ್ನಾಗಿ ಹುರ್ಕೋಬೇಕು. ರವೆ ಸ್ವಲ್ಪ ಅರಳ್ಕೊಂಡಿದೆ, ಹಾಗೆ ದ್ರಾಕ್ಷಿ ಕೂಡ ಚೆನ್ನಾಗಿ ಉಪ್ಕೊಂಡಿದೆ. ಇಷ್ಟಾದರೆ ಸಾಕು, ನಂತರ ಇದಕ್ಕೆ ನೀರನ್ನು ಸೇರಿಸ್ಕೋಬೇಕು. ಆಲ್ರೆಡಿ ನಾನು 1/2 ಕಪ್ ಆಗುವಷ್ಟು ನೀರನ್ನು ಕುದಿಲಿಕ್ಕಿಟ್ಟಿದ್ದೆ. ನೀರು ಚೆನ್ನಾಗಿ ಕುದಿ ಬಂದಮೇಲೆ ಹಾಕೋತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ತಣ್ಣೀರನ್ನು ಹಾಕೊಳ್ಳಿಕ್ಕೆ ಹೋಗ್ಬೇಡಿ, ಚೆನ್ನಾಗಿ ಕುದಿತಿರೋ ನೀರನ್ನೇ ಹಾಕೋಬೇಕು. ತಣ್ಣೀರು ಹಾಕ್ಕೊಂಡ್ರೆ ಕೇಸರಿ ಬಾತ್ ಚೆನ್ನಾಗಿ ಬರಲ್ಲ. ನಂತರ ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಇದು ಗಟ್ಟಿಯಾಗೋ ತನಕ ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ತಾನೆ ಇರಬೇಕು. ನೋಡಿ, ಇದು ಗಟ್ಟಿಯಾಗಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ತಾ ಇದೆ. ನೆಕ್ಸ್ಟ್ ಇವಾಗ ಇದಕ್ಕೆ ಸಿಹಿಗೆ ಸಕ್ಕರೆನ ಹಾಕೋಬೇಕು. 1 ಕಪ್ ರವೆಗೆ 1/2 ಕಪ್ ಆಗುವಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ. ನಿಮಗೆ ಸ್ವೀಟ್ ಸ್ವಲ್ಪ ಕಡಿಮೆ ಬೇಕಿದ್ರೆ ಸಕ್ಕರೆ ಕ್ವಾಂಟಿಟಿನ ಸ್ವಲ್ಪ ಕಡಿಮೆ ಹಾಕೋಬಹುದು. ಸಕ್ಕರೆ ಬದಲು ಬೆಲ್ಲ ಕೂಡ ಹಾಕೋಬಹುದು. ಸಕ್ಕರೆ ಹಾಕಿದ್ಮೇಲೆ ಚೆನ್ನಾಗಿರುತ್ತೆ, ಮಿಕ್ಸ್ ಮಾಡ್ಕೊಳ್ಳಿ. ಸಕ್ಕರೆ ಚೆನ್ನಾಗಿ ಕರಗಿದ್ಮೇಲೆ ಸ್ವಲ್ಪ ನೀರಾಗುತ್ತೆ. ನೋಡಿ, ಸಕ್ಕರೆ ಚೆನ್ನಾಗಿ ಕರಗಿ ಸ್ವಲ್ಪ ತೆಳ್ಳಗಾಗಿದೆ. ಈ ಹಂತದಲ್ಲಿ ಹಾಲಲ್ಲಿ ನೆನೆಸಿಟ್ಕೊಂಡಿರೋ ಕೇಸರಿ ದಳನ ಹಾಕೋತಾ ಇದ್ದೀನಿ. ನೋಡಿ, ಕಲರ್ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ಅಂತ. ಕೇಸರಿ ದಳ ಇಲ್ಲ ಅಂತಂದರೆ ಅರಿಶಿನ ಪೌಡ್ರ್ ಅಥವಾ ಫುಡ್ ಕಲರ್ ಕೂಡ ಹಾಕೋಬಹುದು. ನೆಕ್ಸ್ಟ್ ನಾನಿಲ್ಲಿ ಫ್ಲೇವರ್ಗೋಸ್ಕರ ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕೋತಾ ಇದ್ದೀನಿ. ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ತುಪ್ಪನ ತೆಗೆದಿಟ್ಟಿದ್ನಲ್ಲ, ಇವಾಗ ಈ ತುಪ್ಪನ ಸೇರಿಸ್ಕೊತಾ ಇದ್ದೀನಿ. ತುಪ್ಪ ಹಾಕಿ ಮಿಕ್ಸ್ ಮಾಡೋದೇನು ಬೇಡ. ನೋಡಿ, ಈ ರೀತಿ ಮೇಲ್ಗಡೆಯಿಂದ ಹಾಕಿ ಇದನ್ನು ಮುಚ್ಚಿ 1-2 ನಿಮಿಷ ಲೋ ಫ್ಲೇಮಲ್ಲಿ ಹಾಗೆ ಬೇಯಲಿಕ್ಕೆ ಬಿಡಿ. ತುಂಬ ಹೊತ್ತಿನ ಇಡೋದು ಬೇಡ, 1-2 ನಿಮಿಷ ಇಟ್ಟರೆ ಸಾಕು. 2 ನಿಮಿಷ ಆದಮೇಲೆ ಮುಚ್ಚಳನ ಓಪನ್ ಮಾಡಿದ್ದೀನಿ. ನೋಡಿ, ಕೇಸರಿ ಬಾತ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ರೀತಿ ತುಂಬಾ ಈಸಿಯಾಗಿ ಕೇಸರಿ ಬಾತ್ನ ಮಾಡ್ಕೋಬಹುದು. ಮದುವೆ ಮನೆಯಲ್ಲಿ ತಿಂತೀವಲ್ಲ ಅಥವಾ ಹೋಟೆಲಲ್ಲಿ ತಿಂತೀವಲ್ಲ, ಆ ರೀತಿ ಟೇಸ್ಟ್ ಇರುತ್ತೆ. ಬೆಳಿಗ್ಗೆಯಿಂದ ಸಂಜೆವರೆಗೆ ಇಟ್ಟರೂ ಗಟ್ಟಿಯಾಗಲ್ಲ, ತುಂಬಾ ಸಾಫ್ಟಾಗಿ ಬಾಯಲ್ಲಿಟ್ಟರೆ ಹಾಗೇ ಕರ್ಗೋಗ್ಬಿಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ಸೌಟಿಗೆ ಒಂದು ಚೂರು ಅಂಟ್ಕೋತಾ ಇಲ್ಲ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. 1 ಕಪ್ ರವೆಗೆ 1 ಕಪ್ ಆಗುವಷ್ಟು ತುಪ್ಪ, ಹಾಗೆ 2.5 ಕಪ್ ಆಗುವಷ್ಟು ನೀರು ಹಾಕ್ಕೊಂಡ್ರೆ ಪರ್ಫೆಕ್ಟಾಗಿ ಕೇಸರಿ ಬಾತ್ನ ಮಾಡ್ಕೋಬಹುದು. 1 ಕಪ್ ತುಪ್ಪದ ಬದಲು ಸ್ವಲ್ಪ ಎಣ್ಣೆ ಸ್ವಲ್ಪ ತುಪ್ಪ ಹಾಕಿ ಕೂಡ ಮಾಡ್ಕೋಬಹುದು. ನೋಡಿ, ಕೇಸರಿ ಬಾತ್ ರೆಡಿ ಆಗಿದೆ. ನಾನು ಇವಾಗ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ತುಂಬಾ ಈಸಿಯಾಗಿ ಪರ್ಫೆಕ್ಟಾದ ಕೇಸರಿ ಬಾತ್ನ ಹೋಟೆಲ್ಗಳಲ್ಲಿ ಸಿಗೋ ಹಾಗೆ ಮನೆಯಲ್ಲಿ ಮಾಡ್ಕೋಬಹುದು. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ ಹೊಸ ವಿಡಿಯೋ ಅಂದರೆ. ಧನ್ಯವಾದಗಳು.